ಕೆಆರ್ ನಗರದಲ್ಲಿಂದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದಿಂದ ಯಾರು ಅರ್ಹರು ಇಲ್ಲವಾ ಎಂದು ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಸಂಸದೆ ಸುಮಲತಾ ಅಂಬರೀಶ್ ಅವರು ತಿರುಗೇಟು ನೀಡಿದ್ದಾರೆ. ಮಂಡ್ಯದಿಂದ ಒಂದು ಲೋಕಸಭೆಗೆ ಒಂದು ಅಭ್ಯರ್ಥಿಯನ್ನು ಮಂಡ್ಯದವ್ರನ್ನ ಈ ಇಷ್ಟೊಂದು ವರ್ಷಗಳಲ್ಲಿ ಅವ್ರ ಕೈಲಿ ಒಂದು ಮಂಡ್ಯದಿಂದನೇ ಅವರ ಪಕ್ಷದಿಂದನೇ ಅವ್ರ ಕಾರ್ಯಕರ್ತರುಗಳಲ್ಲೇ ಯಾರು ಅವ್ರಿಗೆ ಅರ್ಹರು ಅಂತ ಅನ್ನಿಸ್ತಾ ಇಲ್ಲವ ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ. ಯಾಕೆಂದರೆ ಹಲವಾರು ವರ್ಷಗಳಿಂದ ಅವ್ರ ಪಕ್ಷದಲ್ಲೇ ಅವ್ರ ಪಕ್ಷಕ್ಕೋಸ್ಕರನೇ ದುಡಿತರೋ ದುಡಿಯೋರು ದುಡಿತಾ ಇರೋರು ಸಾವಿರಾರು ಜನ ಇದ್ದಾರೆ. ಅವರಲ್ಲಿ ಯಾರು ಸಿಗಲಿಲ್ವಾ ಅವ್ರಿಗೆ ಅನ್ನೋದೊಂದು ಕ್ವಶನ್ ಅಂತೂ ಉದ್ಭವ ಆಗುತ್ತೆ. ನೋಡಿ, ಚುನಾವಣೆ ಅನ್ನೋದು ನಮ್ಮ ದೇಶದಲ್ಲಿ ಯಾರು ಬೇಕಾದರೂ ಸ್ವಾಗತಿಸ್ತೇವೆ. ಅದು ಅದರಲ್ಲಿ ನಮಗೇನು ಆಕ್ಷೇಪಣೆನೂ ಇಲ್ಲ, ಏನೋ ತೊಂದರೆನೂ ಇಲ್ಲ, ಏನೂ ಸಮಸ್ಯೆ ಇಲ್ಲ. ಯಾರು ಬೇಕಾದರೂ ನಿಂತ್ಕೋಬೋದು. ಆದರೆ ಮಂಡ್ಯದಿಂದ ಒಂದು ಲೋಕಸಭೆಗೆ ಒಂದು ಅಭ್ಯರ್ಥಿಯಲ್ಲ, ಮಂಡ್ಯದವ್ರನ್ನ ಈ ಇಷ್ಟೊಂದು ವರ್ಷಗಳಲ್ಲಿ ಅವ್ರ ಕೈಲಿ ಒಂದು ಮಂಡ್ಯದಿಂದನೇ ಅವ್ರ ಪಕ್ಷದಿಂದನೇ ಅವ್ರ ಕಾರ್ಯಕರ್ತರುಗಳಲ್ಲೇ ಯಾರು ಅವ್ರಿಗೆ ಅರ್ಹರು ಅಂತ ಅನ್ನಿಸ್ತಾ ಇಲ್ಲವ ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ. ಯಾಕೆಂದರೆ ಹಲವಾರು ವರ್ಷಗಳಿಂದ ಅವ್ರ ಪಕ್ಷದಲ್ಲೇ ಅವ್ರ ಪಕ್ಷಕ್ಕೋಸ್ಕರನೇ ದುಡಿತರೋ ದುಡಿಯೋರು ದುಡಿತಾ ಇರೋರು ಸಾವಿರಾರು ಜನ ಇದ್ದಾರೆ. ಅವರಲ್ಲಿ ಯಾರು ಸಿಗಲಿಲ್ವಾ ಅವ್ರಿಗೆ ಅನ್ನೋದೊಂದು ಕ್ವಶನ್ ಅಂತೂ ಉದ್ಭವ ಆಗುತ್ತೆ.